ಗುಡ್ ಮಾರ್ನಿಂಗ್ ನಮ್ಮೂರಿಗೆ ಮತ್ತೆ ಸ್ವಾಗತ. ಲಾಕ್ಡೌನ್ ನಲ್ಲಿ ಏನ್ ಮಾಡಬೇಕು ಅಂತ ತಿಳಿಯದ ಮಕ್ಕಳು ಮೊಬೈಲ್ ಮತ್ತು ಟಿವಿ ನೋಡೋದ್ರಲ್ಲಿ ಬ್ಯುಸಿ ಆಗಿದ್ರು. ಕೆಲವರು ಕಾಡಿ ಬೇಡಿ ಬೇಕಾದನ್ನ ಮಾಡಿಸ್ಕೊಂಡು ತಿಂದಿದ್ರು. ಆದ್ರೆ ಇಲ್ಲೊಬ್ಬ ಮಗು ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಸೇರುವ ಸಾಧನೆ ಮಾಡಿದ್ದಾನೆ. ಯಾರೀತ ಅಂತ ನೋಡೋಣ ಬನ್ನಿ. ಒಂದೊಂದೇ ಕಲರ್ ಪೆನ್ ಕೊಟ್ರೆ ಲೆಕ್ಕ ಹೇಳುವ ಪುಟಾಣಿ, ಅದ್ರ ಬಣ್ಣಗಳನ್ನ ಗುರುತಿಸುವ ಬಾಲಕ, ಪ್ರಧಾನಿ ಮುಖ್ಯಮಂತ್ರಿಗಳ ಹೆಸರನ್ನ ಥಟ್ಟಂತ ಹೇಳುವ ಮಗು, ಈತನ ಹೆಸರು ಸಮರ್ಥ್. ದಾವಣಗೆರೆಯ ವಿವೇಕಾನಂದ ಬಡಾವಣೆಯ ಈತ ಈಗ ರೆಕಾರ್ಡ್ ಬರೆದಿದ್ದಾನೆ. ಗುರುವನ್ನ ಕಂಡುಕೊಂಡ ಬಾಲಕ ಸಮರ್ಥ್ ಉಮಾಶಂಕರ್ ಹಾಗೂ ನವ್ಯ ದಂಪತಿ ಪುತ್ರ. ತಂದೆ ಸರ್ಕಾರಿ ಉದ್ಯೋಗಿ, ತಾಯಿ ನವ್ಯ ಎಂಎಸ್ಸಿ ಬಿಎಡ್ ಓದಿದ್ದಾರೆ. ಇವರ ಪುತ್ರ ಸಮರ್ಥ್ ಯಾರ ಸಹಾಯವೂ ಇಲ್ಲದೆ ಮೊಬೈಲ್ನಲ್ಲಿಯೇ ತನ್ನ ಗುರುವ ಮೆಚ್ಚುಗೆಗೆ ಪಾತ್ರನಾಗಿದ್ದಾನೆ. ಹೀಗಾಗಿ ಈತನನ್ನ ಉನ್ನತ ಅಧಿಕಾರಿ ಮಾಡು ಕನಸು ಕಾಣುತ್ತಿದ್ದಾರೆ ಪಾಲಕರು. ಡೈಲಿ ಅವನಿಗೆ ಸ್ವಲ್ಪ ಸ್ವಲ್ಪ ಹೇಳ್ತಾ ಬಂದ್ರೆ ಅವನು ಸ್ವಲ್ಪ ಮೆಮೊರಿ ಪವರ್ ಚೆನ್ನಾಗಿರೋದ್ರಿಂದ ಆದಷ್ಟು ಬೇಗ ಒಂದೇ ಸರಿ ಹೇಳಿದ ತಕ್ಷಣ ಗ್ರಾಸ್ಪ್ ಮಾಡಿಕೊಂಡು ಬೇಗ ಕಲಿತಾ ಬಂದ. ವಿಡಿಯೋಸ್ ಎಲ್ಲ ಮಾಡಿಬಿಟ್ಟು ಅದು ಅಪ್ಲೋಡ್ ಮಾಡಿದ್ರು. ಸೊ ಹಂಗಾಗಿ ಅದು ಅಕ್ಸೆಪ್ಟ್ ಆಯಿತು. ಅಕ್ಸೆಪ್ಟ್ ಆದ ನಂತರ ಅವರು ಅಂದರೆ ಅದು ಯುನಿಕ್ ಅಂದರೆ ಸೆಟ್ ಆಫ್ ಇದಿರೋ ನಾಲೆಡ್ಜ್ ಇರೋದ್ರಿಂದ ಸೊ ಅದು ಯುನಿಕ್ ಇದು ಅಂತೇಳಿ ಅವರು ಸೆಲೆಕ್ಷನ್ ಮಾಡಿ ಅದರ ಬೇಸ್ ಮೇಲೆ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಅದು ಸಣ್ಣ ಮಕ್ಕಳಿಗೆ ಅಪ್ರಿಸಿಯೇಷನ್ ಅಂತ ಮಾತ್ರ ಇರೋದ್ರಿಂದ ಆ ಅಪ್ರಿಸಿಯೇಷನ್ ಇದನ್ನು ಅವನಿಗೆ ಕಳಿಸ್ಕೊಟ್ಟಿದ್ದಾರೆ. ಈತನಿಗಿನ್ನೂ 2 ವರ್ಷ 6 ತಿಂಗಳು. ಇಷ್ಟು ವಯಸ್ಸಿನ ಮಕ್ಕಳು ಸರಿಯಾಗಿ ಮಾತನಾಡೋದೇ ಕಷ್ಟ. ಅಂಥದ್ರಲ್ಲಿ ಈತ 40 ಪ್ರಾಣಿಗಳ ಹೆಸರು ಹೇಳ್ತಾನೆ. 14 ದೇಶಗಳ ನೋಟುಗಳನ್ನ ಗುರುತಿಸ್ತಾನೆ. 20 ಹಣ್ಣುಗಳ ಹೆಸರನ್ನ ಹೇಳ್ತಾನೆ. ಸಂಬಂಧಿಕರೊಬ್ಬರ ಸಲಹೆಯಂತೆ ಈತನ ವಿಡಿಯೋ ಮಾಡಿ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ಗೆ ಕಳುಹಿಸಿದ್ರು. ಇದಕ್ಕೆ ಅವರಿಂದ ಮೆಚ್ಚುಗೆ ಪತ್ರ ಬಂದಿದೆ. ಟೈಮ್ಸ್ ಎಲ್ಲ ಟಿವಿಲಿ ಹಾಕ್ದಾಗ ಒಂದೇ ಸತಿ ಗ್ರಾಸ್ ಮಾಡ್ತಿದ್ರ ಅವನು. ABCD ಅವನು ನಮಗೆ ಗೊತ್ತಿಲ್ಲ, ABCD ಕಲ್ತಿದ್ದಾನೆ ಗೊತ್ತಿಲ್ಲ, ಅವನು ಹೇಳಿದ್ಮೇಲೆ ನಮಗೆ ಗೊತ್ತಾಗಿದ್ದು. ABCD ಬರೆಯೋದಾಗ್ಲಿ ಅವನೇ ಬರೀತಿದ್ದಾನೆ. ABCD Z ವರೆಗೂ ನಮಗೂ ಗೊತ್ತಿಲ್ಲ, ಆಗ ಬರೀತಿದ್ದಾನೆ ಅವನು. ಕಲ್ತು ಅವ್ನ ಮೆಮೊರಿ ಪವರ್ ಚೆನ್ನಾಗಿದೆ. ಏನೋ ಒಂದ್ಸತಿ ಹೇಳ್ಕೊಟ್ರು ಬೇಗ ಗ್ರಾಪ್ಸ್ ಮಾಡ್ತಾನೆ. ಬರೀ ಒಂದು ಓದದೇ ಆಗ್ಬಿಡ್ತು. ಹಾಗಾಗಿ ನಮ್ಮ ಅದಕ್ಕೆ ಒಬ್ಬರು ಅವರು ಹೇಳಿದರು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸಿಗೆ ಹಾಕಿ ಅಂತ. ಅಂದು ಅಪ್ಲಿಕೇಶನ್ ಹಾಕಿದ್ವಿ, ಸೆಲೆಕ್ಟ್ ಆದ, ಪ್ರೈಸ್ ಬಂತು. ಸಮರ್ಥ್ ಎದುರು ತಂದೆ ತಾಯಿ ಯಾವುದೇ ವಿಷಯದ ಬಗ್ಗೆ ಚರ್ಚಿಸಿದ್ರೂ ನೆನಪಿಟ್ಟುಕೊಳ್ತಾನೆ. ಈತ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಾಧನೆ ಮಾಡಿ ಕರ್ನಾಟಕಕ್ಕೆ ಕೀರ್ತಿ ತರಲಿ ಅನ್ನೋದು ನಮ್ಮ ಆಶಯ. ಬಸವರಾಜ್, TV9, ದಾವಣಗೆರೆ. ಇದಾಗಿತ್ತು ಇವತ್ತಿನ ಗುಡ್ ಮಾರ್ನಿಂಗ್ ನಮ್ಮೂರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.